ಮುಂಡಕ್ಕೈನಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಆದ್ರೆ ಈ ರಕ್ಷಣಾ ಕಾರ್ಯಾಚರಣೆಗೆ ಅಡೆತಡೆಗಳೇನು ಕಮ್ಮಿ ಇಲ್ಲ. ಬೃಹತ್ ಬಂಡೆ ಈಗ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗ್ತಾ ಇದೆ. ಗುಡ್ಡ ಕುಸಿತ ಇದ್ದಂತೆ ದೊಡ್ಡ ದೊಡ್ಡ ಬಂಡೆ ಗ್ರಾಮಕ್ಕೆ ಉರುಳ್ಕೊಂಡು ಬಂದಿದೆ. ಈಗ ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೆ ಆ ಬಂಡೆಗಳೇ ಅಡ್ಡಿಯಾಗ್ತಾ ಇದೆ. ಮುಂಡಕ್ಕೈ ಗ್ರಾಮದಲ್ಲಿ ಬಿದ್ದಿರುವಂತಹ ಬೃಹತ್ ಬಂಡೆಗಳನ್ನ ನೀವು ನೋಡ್ತಾ ಇದ್ರಿ. ಮುಂಚೆ ಈ ಗ್ರಾಮದಲ್ಲಿ ಇದ್ದಂತಹ ಬಂಡೆಗಳೆಲ್ಲ ಇದು. ಈಗ ದುರಂತ ನಡೆದ ನಂತರ ಗ್ರಾಮದ ತುಂಬೆಲ್ಲ ಬಂಡೆಗಳ ರಾಶಿ ಇದೆ. ಬಂಡೆ ಕತ್ತರಿಸೋದಕ್ಕೆ ಅಂತ ಯಂತ್ರಗಳನ್ನ ಸೇನಾ ಸಿಬ್ಬಂದಿ ತರಿಸಿದ್ದಾರೆ. ಸೇನಾ ಹೆಲಿಕಾಪ್ಟರ್ನ ನೆರವಿನಿಂದ ಜನರಿಗೆ ನೀರು ಆಹಾರ ಪೂರೈಕೆ ಮಾಡುತ್ತಿದ್ದಾರೆ. ಚೂರಲ್ಮಲೆ ಮುಂಡಕ್ಕೈ ಮಧ್ಯೆ ಒಂದು ತಾತ್ಕಾಲಿಕ ಸೇತುವೆ ಕೂಡ ನಿರ್ಮಾಣ ಆಗಿದೆ. ಯಾಕಂದ್ರೆ ಸಂಪರ್ಕ ಕಲ್ಪಿಸೋದಕ್ಕೆ ರಸ್ತೆಗಳಿಲ್ಲ, ಸೇತುವೆಗಳಿಲ್ಲ, ಎಲ್ಲಾ ದಾರಿಗಳು ಕೂಡ ಪ್ರವಾಹಕ್ಕೆ ಕೊಚ್ಚಿಕೊಂಡೋಗಿದೆ. ಅಲ್ಲಿ ಸೇನಾ ಹೆಲಿಕಾಪ್ಟರ್ನ ಮೂಲಕ ಜನರನ್ನ ಏರ್ಲಿಫ್ಟ್ ಮಾಡ್ತದ. ಮುಂಡಕ್ಕೈ ಗ್ರಾಮದ ದೃಶ್ಯ ನೀವು ನೋಡ್ತಾ ಇದ್ರಿ. ಇಡೀ ಗ್ರಾಮ ಹೇಗಾಗಿದೆ, ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅಂತ ಅಲ್ಲಿ ಕಣ್ಣಿಗೆ ಕಾಣಿಸೋರೆಲ್ಲರೂ ಕೂಡ ರಕ್ಷಣಾ ಸಿಬ್ಬಂದಿ, ಇಲ್ಲ ವಾಲಂಟಿಯರ್ ಬಂದು ಕೈ ಜೋಡಿಸ್ತಾ ಇದ್ದಾರೆ. ಈಗ ರಕ್ಷಣಾ ಕಾರ್ಯಕ್ಕೆ ಅಡ್ಡಿಯಾಗಿರೋದು ದೊಡ್ಡ ದೊಡ್ಡ ಬಂಡೆ. ಆ ಬಂಡೆ ಸರಿಸೋದಕ್ಕೂ ಆಗ್ತಾ ಇಲ್ಲ, ಅದನ್ನ ಕಟ್ ಮಾಡಬೇಕು. ಅದಕ್ಕೋಸ್ಕರ ಯಂತ್ರವನ್ನ ತರಿಸಿದ್ದಾರೆ. ಇಡೀ ಊರಿಗೆ ಊರೇ ಕೊಚ್ಕೊಂಡೋಗಿದೆ. 40 ವರ್ಷದ ಹಿಂದೆ 1984 ಈ ಮುಂಡಕ್ಕೈನಲ್ಲಿ ಇಂಥದ್ದೇ ಘಟನೆ ಆಗಿತ್ತು. ಈಗ ಮತ್ತೆ 40 ವರ್ಷ ಆದ್ಮೇಲೆ ಇಂಥದ್ದೇ ಘಟನೆ ಮರುಕಳಿಸಿದೆ. ಇಡೀ ಗ್ರಾಮ ನೆಲಸಮ, ಜನಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಪ್ರಾಣಿಗಳು ಒದ್ದಾಡ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದೆ. ನಾಯಿ, ಬೆಕ್ಕು, ಸಾಕಿರುವಂತಹ ಹಸು ಇವೆಲ್ಲವೂ ಕೂಡ ಪರದಾಟ. ಮತ್ತೊಂದು ಕಡೆ ದೃಶ್ಯಗಳಲ್ಲಿ ಎರಡು ದೃಶ್ಯ ನೀವು ನೋಡ್ತಾ ಇದೆ. ಮುಂಡಕ್ಕೈ ಗ್ರಾಮದಲ್ಲಿ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ, ವಯನಾಡು ದುರಂತದ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದೆ. 400-500 ಮನೆಗಳಿದ್ದಂತ ಜಾಗದಲ್ಲಿ ಈಗೊಂದು ಉಳ್ಕೊಂಡಿರೋದು ಅಂದ್ರೆ ಅಬ್ಬಬ್ಬ ಒಂದು 100 ಮನೆ ಇರಬಹುದು. ಅಷ್ಟು ಮನೆಗಳು ಕೊಚ್ಕೊಂಡು ಹೋಗಿದೆ ಎಲ್ಲಾ ಭಾಗದಲ್ಲೂ ಕೂಡ. ಭೂಕುಸಿತ, ಗುಡ್ಡ ಕುಸಿತ ಆಗ್ತಾ ಇದ್ದಂತೆ 2-3 ಕಿಲೋಮೀಟರ್ ತನಕ ಅದರ ಪರಿಣಾಮ ಭಯಂಕರವಾಗಿ ತಟ್ಟಿದೆ. ಎಲ್ಲ ನೋಡಿದ್ರು ಅಲ್ಲಿ ಸ್ಮಶಾನವೇ. ನೆನ್ನೆ ಇಷ್ಟೊತ್ತಿಗೆ ಹೆಣಗಳು ತೇಲ್ಕೊಂಡು ಬರ್ತಾ ಇತ್ತು ಚಲಿಯಾರ್ ನದಿಯಲ್ಲಿ. ರಾಶಿ ರಾಶಿ ಹೆಣ ಸಮೀಪದ ಆಸ್ಪತ್ರೆಯಲ್ಲಿದೆ. ತಮ್ಮವ್ರಿಗೋಸ್ಕರ ಹುಡುಕಾಡಿ ಹುಡುಕಾಡಿ ಕುಟುಂಬದವರು ಕೊನೆಗೆ ಶವಾಗಾರ ತಲುಪಿದ್ದಾರೆ. ಇದು ವಯನಾಡಿನ ಪರಿಸ್ಥಿತಿ. ಉಳಿದಂತಹ ಮನೆಗಳು ಕೂಡ ಈಗ್ಲೋ ಆಗ್ಲೋ ಅನ್ನೋ ಹಾಕಿದೆ. ಮಳೆ ನಿಂತ್ರೆ ನೋಡಿ ಇನ್ನೊಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.